नमस्कार वीक्षकरे, वेल्थ इन्फो चैनल के स्वागत। नानु निम्म सुमंत वीक्षकरे। इवत्तिन ई ओंदु मार्केट माहितियल्लि इवत्तिन दिन मार्केटल्लि आगिरतक्कंत केलवोंदु बदलावणेगळु हागे नाळे मार्केटन्नु कूड नानु निमगे एक्स्प्लेन माड्ता इद्दीनि। ई ओंदु वीडियोवन्नु नीवु संपूर्णवागि नोडि। ई ओंदु माहिति निमगे उपयुक्तवागिद्रे वीडियोवन्नु नीवु तप्पदे लाइक् माडि। हागे नम्म चानेल्गे नीवु इन्नू सब्स्क्रैब् आगिल्ल अंतंद्रे प्लीज़ सब्स्क्रैब् आगि नम्मन्न प्रोत्साहिसि अंत हेळि नानु निमगे केळ्कोंता इद्दीनि। सो वीक्षकरे, इवत्तिन ओंदु मार्केट नोड्ता होदागा ई ओंदु एन एस सी बंद्बिट्टु ओंदु 64 पॉइंट्गळ अप्प आद्रे, सो बी एस सी बंदू 193 पॉइंट्गळ अप्प आगित्तु। सो इवत्तिन दिन मेजर आगि एल्ला स्टील कंपनीगळु मत्ते फाइनेंस सेक्टर गे संबंधपट्ट एल्ला स्टॉक्सगळु कूड तुंबा चेन्नागि पर्फॉर्म माडिदवे। सो ई ओंदु स्टील सेक्टर्गळिगे मेन रीजन बंदू ई ओंदु चैनादल्लि प्रोडक्षन् कट् आग्ता इदे, हागे अवरु ई ओंदु एक्स्पोर्ट ड्यूटीन कूड अवरु हेच्चु माडबेकंत माडिदारे। सो चैनादल्लि एने इंपैक्ट आद्रू कूड अदु इवत्तिन दिन इंडियन मेटल सेक्टर्गे अदु तुंबा ಪ್ರಭಾವ ಬೀರುತ್ತೆ। ಸೊ ಚೈನೀಸ್ ಮಾರ್ಕೆಟ್ ಮೇಲೆ ಇಂಡಿಯನ್ ಸ್ಟಾಕ್ಸ್ಗಳು ಕೂಡ ಡಿಪೆಂಡ್ ಆಗಿರುತ್ತೆ। ಸೊ ಇದು ಇವತ್ತಿನ ದಿನ ಎಲ್ಲ ಸ್ಟೀಲ್ ಸೆಕ್ಟರ್ಗಳಿಗೆ ಒಂದು ಪಾಸಿಟಿವ್ ನ್ಯೂಸ್ ಇದೆ। ಹಾಗಾಗಿ ಇವತ್ತಿನ ದಿನ ಎಲ್ಲ ಸ್ಟೀಲ್ ಸ್ಟಾಕ್ಸ್ಗಳು ಕೂಡ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದವೆ। ಸೊ ನೆಕ್ಸ್ಟ್ ನಾವು ನಿಫ್ಟಿ ನೋಡ್ತಾ ಹೋದಾಗ ನಿಫ್ಟಿ ಬಂದ್ಬಿಟ್ಟು ಇವತ್ತಿನ ದಿನ 15879ಕ್ಕೆ ಇದು ಕ್ಲೋಸ್ ಆಗಿತ್ತು। ನಾನು ನಿನ್ನೆ ಕೂಡ ಇಲ್ಲಿ ಡ್ರಾ ಮಾಡಿದ್ದೆ। ಸೊ ಈ ಒಂದು ಬಾಕ್ಸ್ ಒಳಗಡೆ ಇವತ್ತಿನ ನಿಫ್ಟಿ ಟ್ರೇಡ್ ಆಗ್ತಾ ಇದೆ। ಸೊ ಇದು ಎಲ್ಲಾದರೂ ಬ್ರೇಕ್ ಮಾಡಿದ್ರು ಕೂಡ ನಮಗೊಂದು ಒಳ್ಳೆ ಮೂಮೆಂಟ್ ನಾವು ನೋಡ್ಬೋದು ಅಂತೇಳಿ ಹೇಳಿದ್ದೀನಿ। ಸೊ ನೆಕ್ಸ್ಟ್ ವಿಷಯಕ್ಕೆ, ಈ ಒಂದು ಸ್ಟಾಕ್ ಸ್ಪೆಸಿಫಿಕ್ಗೆ ಬಂದರೆ ಇವತ್ತಿನ ದಿನ ಈ ಒಂದು ರಿಗಿಂಟನ್ ಅಂತಕ್ಕಂಥ ಒಂದು ಕಂಪನಿ ಬೋನಸ್ ಅನೌನ್ಸ್ಮೆಂಟ್ ಮಾಡಿದ್ದಾರೆ। ಯಾರ ಹತ್ರ ಈ ಒಂದು ಕಂಪ್ನಿದು ಶೇರ್ಸ್ ಇರ್ತವೆ ಅವರಿಗೆ ಅದು 1:1 ಬೋನಸ್ ಕೊಡ್ತಾ ಇದೆ। ನಿಮ್ಮ ಹತ್ರ 100 ಶೇರ್ ಇತ್ತಪ್ಪಂದರೆ 200 ಶೇರ್ ಆಗುತ್ತೆ, ಬಟ್ ಇವತ್ತಿನ ದಿನ ಅವರು ಬೋನಸ್ ಕೊಡ್ತಾರೆ ಅವತ್ತಿನ ದಿನ ಶೇರ್ ಪ್ರೈಸಲ್ಲಿ ಡ್ರಾಪ್ ಆಗುತ್ತೆ। ಸೊ ಅದರ ಒಂದು ಪರಿಣಾಮ ಇವತ್ತಿನ ದಿನ ಈ ಒಂದು ಸ್ಟಾಕಲ್ಲಿ 3% ಅಪ್ ಆಗಿತ್ತು। ಸೊ ನೆಕ್ಸ್ಟ್ ವೀಕ್ಷಕರೆ, ಇವತ್ತಿನ ದಿನ ಬೆಂಗಳೂರು ಮೂಲದ ಶೋಭಾ ಡೆವಲಪರ್ಸ್ ಲಿಮಿಟೆಡ್ ಅವರು ತಮ್ಮ ಒಂದು ಕ್ವಾರ್ಟರ್ಲಿ ರಿಸಲ್ಟ್ನ ಅವರು ಅನೌನ್ಸ್ಮೆಂಟ್ ಮಾಡಿದರು। ಒಂದು ಪ್ರೀವಿಯಸ್ ಇಯರ್ಗೆ ಕಂಪೇರ್ ಮಾಡಿಕೊಂಡ್ರೆ ಒಂದು 45% ಗ್ರೋತ್ನ ಅವರು ತೋರಿಸಿದ್ದಾರೆ ಇಯರ್ ಆನ್ ಇಯರ್ ಬೇಸಿಸ್ಸು। ಇವತ್ತಿನ ದಿನ ಈ ಒಂದು ಸ್ಟಾಕ್ ಬಂದ್ಬಿಟ್ಟು ಒಂದು 6% ಅಪ್ ಆಗಿದ್ರೆ, ಸೊ ಇವರು ತಮ್ಮ ಒಂದು ನೆಕ್ಸ್ಟ್ ಪ್ಲ್ಯಾನ್ಗಳನ್ನು ಕೂಡ ಅವರು ಅನೌನ್ಸ್ಮೆಂಟ್ ಮಾಡಿದ್ದಾರೆ, ಮತ್ತು ಬೇರೆ ಬೇರೆ ಹೊಸ ಹೊಸ ಪ್ಲ್ಯಾನ್ಗಳನ್ನು ಕೂಡ ಅವರು ಇನಿಷಿಯೇಟ್ ಮಾಡ್ತಿದ್ದಾರಂತೆ। ಹಾಗೆ ಈ ಒಂದು ರೆಸಿಡೆನ್ಷಿಯಲ್ ಸೆಗ್ಮೆಂಟಲ್ಲೂ ಕೂಡ ತಮ್ಮ ಒಂದು ಮಾರ್ಕೆಟ್ ಶೇರ್ನ ಅವರು ಎಕ್ಸ್ಪೆಂಡ್ ಮಾಡ್ತಕ್ಕಂಥ ಒಂದು ಪ್ಲ್ಯಾನ್ ಕೂಡ ಇದೆ ಅಂತ ಈ ಒಂದು ಕಂಪನಿಗೆ। ಸೊ ನೆಕ್ಸ್ಟ್ ಇವತ್ತಿನ ದಿನ ಈ ಒಂದು ಪೇಪರ್ ಸೆಗ್ಮೆಂಟ್ಗೆ ಸಂಬಂಧಪಟ್ಟ ಎಲ್ಲ ಸ್ಟಾಕ್ಸ್ಗಳು ಕೂಡ ಇವತ್ತಿನ ದಿನ ಅಪ್ಪಾದವು। ಜೆ ಕೆ ಪೇಪರ್ ಬಂದ್ಬಿಟ್ಟು 5.6% ಅಪ್ ಆದರೆ, ಸ್ಮಾಲ್ ಕ್ಯಾಪ್ ಕಂಪ್ನಿಯಾಗಿರ್ತಕ್ಕಂತಹ ಸ್ಟಾರ್ ಪೇಪರ್ ಬಂದ್ಬಿಟ್ಟು 10% ಅಪ್ ಆಗಿತ್ತು। ಅದೇ ಥರ ಆಂಧ್ರ ಪೇಪರು ಮತ್ತು ವೆಸ್ಟ್ ಕೋಸ್ಟಲ್ ಪೇಪರಲ್ಲೂ ಕೂಡ ನಾವೊಂದು ಒಳ್ಳೆ ಪ್ರಾಫಿಟ್ನ ನಾವು ನೋಡಿದ್ವಿ। ಸೊ ಮೇನ್ ರೀಸನ್ ಬಂದ್ಬಿಟ್ಟು ಈ ಒಂದು ಫೈನಾನ್ಷಿಯಲ್ ಇಯರ್ 22ರಲ್ಲಿ ಈ ಒಂದು ಪೇಪರ್ ಡಿಮ್ಯಾಂಡ್ ಇನ್ನೂ ಕೂಡ ಹೆಚ್ಚಾಗ್ತಕ್ಕಂಥ ಸಾಧ್ಯತೆ ಇದೆ, ಒಂದು 10-15% ಹೆಚ್ಚಾಗ್ತಕ್ಕಂಥ ಸಾಧ್ಯತೆ ಇದೆ ಈ ಒಂದು ಕರೋನಾ ಸಿಚುವೇಷನಿಂದ। ಸೊ ಈ ಒಂದು ಪೇಪರ್ ಡಿಮ್ಯಾಂಡಲ್ಲೂ ಕೂಡ ಭಾಳ ಕಡಿಮೆ ಆಗಿತ್ತು, ಫೈನಾನ್ಷಿಯಲ್ ಇಯರ್ 22ರಲ್ಲಿ ಇದು ಹೆಚ್ಚಾಗ್ತಕ್ಕಂಥ ಸಾಧ್ಯತೆ ಇದೆ ಅಂತೆ। ಸೊ ಅದೇ ಒಂದು ರೀಸನ್ಗೆ ಇವತ್ತಿನ ದಿನ ಎಲ್ಲ ಪೇಪರ್ ಸೆಗ್ಮೆಂಟ್ ಸ್ಟಾಕ್ಸ್ಗಳು ಕೂಡ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾವೆ। ಸೊ ನೆಕ್ಸ್ಟ್ ವೀಕ್ಷಕರಿಗೆ, ಈ ಒಂದು ಜಿಂದಾಲ್ ಸ್ಟೀಲ್ ಆ್ಯಂಡ್ ಪವರ್ ಲಿಮಿಟೆಡ್ಗೆ ಸಂಬಂಧಪಟ್ಟಂತೆ, ಸೊ ಈ ಒಂದು ಕಂಪ್ನಿ ಈ ಒಂದು Q2ದಲ್ಲಿ 8-8.5 million ಟನ್ಸ್ ಆಫ್ ಈ ಒಂದು ಸ್ಟೀಲ್ನವರು ಪ್ರೊಡ್ಯೂಸ್ ಮಾಡಬೇಕಂತೇಳಿ ಒಂದು ಟಾರ್ಗೆಟ್ನ ಅವರು ಇಟ್ಕೊಂಡಿದ್ದಾರೆ ಈ ಒಂದು ಕಂಪ್ನಿ। ಸೊ ಈ ಒಂದು ಫೈನಾನ್ಷಿಯಲ್ ಇಯರಲ್ಲಿ ಒಂದು 9,000 crores ಡೆಪ್ಟನ್ನು ಕೂಡ ಅವರು ಕಡಿಮೆ ಮಾಡಬೇಕಂತ ಅಂದ್ಕೊಂಡಿದ್ದಾರೆ। ಇದು ಈ ಒಂದು ಸ್ಟಾಕ್ ಕೂಡ ಒಂದು ಪಾಸಿಟಿವ್ ನ್ಯೂಸ್ ಆಗುತ್ತೆ, ನಿಯರ್ ಟರ್ಮಲ್ಲಿ ಕೂಡ ನೀವು ಈ ಒಂದು ಸ್ಟಾಕನ್ನು ನೀವು ವಾಚ್ ಮಾಡ್ಬೋದು। ನೆಕ್ಸ್ಟ್ ವೀಕ್ಷಕರೆ, ನಾವು ಐ ಪಿ ಒ ಸಬ್ಸ್ಕ್ರಿಪ್ಷನ್ ನಾವು ನೋಡ್ತಾ ಹೋದಾಗ ಈ ಒಂದು ಕ್ಲೀನ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕಂಪ್ನಿ ಇವತ್ತಿನ ದಿನ ಕ್ವಾಲಿಫೈಡ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ಇನ್ನೂ ಕೂಡ ಅಪ್ಲೈ ಮಾಡಿಲ್ಲ, ನಾನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ 2.15 times ಸಬ್ಸ್ಕ್ರಿಪ್ಷನ್ ಆಗಿದೆ ಇದರಲ್ಲಿ। ರೀಟೇಲ್ ಕ್ಯಾಟಗರಿಯಲ್ಲಿ 2.48 times ಸಬ್ಸ್ಕ್ರಿಪ್ಷನ್ ಆಗಿದೆ। ಓವರಾಲ್ ಈ ಒಂದು ಕಂಪ್ನಿ ಬಂದ್ಬಿಟ್ಟು ಇವತ್ತಿನ ದಿನ 1.7 times ಸಬ್ಸ್ಕ್ರೈಬ್ ಆಗಿದೆ। ಸೊ ನೆಕ್ಸ್ಟು ಜಿ ಆರ್ ಇನ್ಫಾ ಪ್ರಾಜೆಕ್ಟಲ್ಲಿ ಕ್ವಾಲಿಫೈಡ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸು 0.49 times ಸಬ್ಸ್ಕ್ರಿಪ್ಷನ್ ಆಗಿದೆ। ನಾನ್ ಇನ್ಸ್ಟಿಟ್ಯೂಷನಲ್ ಕ್ಯಾಟಗರಿಯಲ್ಲಿ 2.68 times ಸಬ್ಸ್ಕ್ರೈಬ್ ಆಗಿದೆ, ಇಲ್ಲಿ ಫುಲ್ಲಿ ಸಬ್ಸ್ಕ್ರೈಬ್ ಆಗಿದೆ ನಾನ್ ಇನ್ಸ್ಟಿಟ್ಯೂಷನಲ್ಲಿ। ರೀಟೇಲ್ ಇಂಡಿವಿಜುವಲ್ ಕ್ಯಾಟಗರಿಯಲ್ಲಿ 3.12 times ಸಬ್ಸ್ಕ್ರೈಬ್ ಆಗಿದೆ। ಸೊ ಎಂಪ್ಲಾಯಿ ಕ್ಯಾಟಗರಿಯಲ್ಲಿ 0.24 times ಸಬ್ಸ್ಕ್ರೈಬ್ ಆಗಿದೆ। ಓವರಾಲ್ ಆಗಿ ಈ ಒಂದು ಕಂಪ್ನಿ ಬಂದ್ಬಿಟ್ಟು 2.26 times ಸಬ್ಸ್ಕ್ರೈಬ್ ಆಗಿದೆ ಇವತ್ತಿನ ದಿನ ಫಸ್ಟ್ ಡೇ। ಸೊ ನೆಕ್ಸ್ಟ್ ವೀಕ್ಷಕರೆ, ನಾಳೆ ದಿನ ನಿಮ್ಮ ಒಂದು ವಾಚ್ ಲಿಸ್ಟಲ್ಲಿ ಈ ಒಂದು ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸ್ನ ಕೂಡ ನೀವು ವಾಚ್ ಲಿಸ್ಟ್ಗೆ ಆ್ಯಡ್ ಮಾಡ್ಬೋದು। ನಾಳೆ ದಿನ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸ್ದು ರಿಸಲ್ಟ್ ಇದೆ, ಇವತ್ತಿನ ದಿನ ಈ ಒಂದು ಸ್ಟಾಕ್ ಬಂದ್ಬಿಟ್ಟು 13 rupees ಅಪ್ಪಲ್ಲಿ ಕ್ಲೋಸ್ ಆಗಿದೆ। ನೆಕ್ಸ್ಟು ಶ್ಯಾಮ್ ಮೆಟಾಲಿಕ್ಕು, ಸೊ ನಾಳೆ ಈ ಒಂದು ಶ್ಯಾಮ್ ಮೆಟಾಲಿಕ್ಸ್ ಕೂಡ ಒಂದು ರಿಸಲ್ಟ್ ಇದೆ, ಇವತ್ತಿನ ದಿನ ಈ ಒಂದು ಸ್ಟಾಕ್ ಬಂದ್ಬಿಟ್ಟು 5.92% ಅಪ್ ಆಗಿತ್ತು। ಸೊ ನೆಕ್ಸ್ಟ್ ವೀಕ್ಷಕರೆ, ಕೆಲವೊಂದು ಬ್ರೇಕೌಟ್ ಸ್ಟಾಕ್ಸ್ಗಳನ್ನು ಕೂಡ ನಾನು ನಿಮಗೆ ಇಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೀನಿ, ಇವುಗಳನ್ನು ನೀವು ಈ ಒಂದು ಶಾರ್ಟ್ ಟರ್ಮಲ್ಲೂ ಕೂಡ ನೀವು ಅಬ್ಸರ್ವ್ ಮಾಡ್ಬೋದು, ಮತ್ತು ನೀವೇನಾದರೂ ಬೈ ಮಾಡಿದರೆ ನಿಮ್ಮ ಒಂದು ಸ್ಟಾಪ್ ಲಾಸ್ ಏನು ಇಡಬೇಕನ್ನೋದು ಕೂಡ ನಾನು ನಿಮಗೆ ಇಲ್ಲಿ ಹೇಳ್ತಾ ಇದ್ದೀನಿ। ಇವತ್ತಿನ ದಿನ ಈ ಒಂದು ಭಾರತ್ ಫೋರ್ಜಲ್ಲೂ ಕೂಡ ನಾವು ಒಂದು ಒಳ್ಳೆ ಬ್ರೇಕೌಟ್ನ ನಾವು ನೋಡಿದ್ದೀವಿ ಈ ಒಂದು ಸ್ಟಾಕು।
ಸೊ ಇವತ್ತಿನ ಈ ಒಂದು ಸ್ಟಾಕ್ ಬಂದುಬಿಟ್ಟು 806 ರೂಪಾಯಿದಲ್ಲಿದೆ. ನೀವೇನಾದರೂ ಶಾರ್ಟ್ ಟರ್ಮ್ಗೆ ಬೈ ಮಾಡೋಂಗಿತ್ತಂದರೆ ಬೈ ಮಾಡ್ಬೋದು ವಿತ್ ಸ್ಟಾಪ್ ಲಾಸು 773 ರೂಪಾಯಿಗಿಂತ ಕೆಳಗಡೆ ಬಂದರೆ ನೀವು ಇದನ್ನು ಸೆಲ್ ಮಾಡಬೇಕಾಗತ್ತೆ. ಸೊ ಒಂದು ಒಳ್ಳೆಯ ವಾಲ್ಯೂಮು ಪ್ಲಸ್ ಒಂದು ಬ್ರೇಕೌಟ್ ಕೂಡ ಆಗಿದೆ ಈ ಒಂದು ಸ್ಟಾಕಲ್ಲಿ. ಸೊ ನೆಕ್ಸ್ಟ್ ಸ್ಟಾಕ್ ಬಂದುಬಿಟ್ಟು ಈ ಒಂದು ಲೆಮನ್ ಟ್ರೀ ಕೂಡ ನೀವು ಇದನ್ನು ಅಬ್ಸರ್ವ್ ಮಾಡ್ಬೋದು. ಈ ಒಂದು ಶಾರ್ಟ್ ಟರ್ಮ್ಗೆ ನೀವೇನಾದರೂ ಬೈ ಮಾಡಬೇಕಂತ ಮಾಡ್ಕೊಂಡಿದ್ರೆ ಈ ಒಂದು ಸ್ಟಾಕನ್ನು 45 ರೂಪಾಯಿ 35 ಪೈಸೆ ಮೇಲೆ ಬಂತಂದರೆ ನೀವು ಈ ಒಂದು ಸ್ಟಾಕನ್ನು ಬೈ ಮಾಡಿ. ಸೊ ಒಂದು ಸ್ಟಾಪ್ ಲಾಸ್ ಬಂದುಬಿಟ್ಟು 42 ರೂಪಾಯಿ ಈ ಒಂದು ಸ್ಟಾಕಲ್ಲಿ ನೀವು ಸ್ಟ್ರಿಕ್ಟ್ ಸ್ಟಾಪ್ ಲಾಸ್ನ ನೀವು ಇಡಬೇಕಾಗತ್ತೆ. 42 ರೂಪಾಯಿಗಿಂತ ಕೆಳಗಡೆ ಬಂದರೆ ನೀವು ಈ ಒಂದು ಸ್ಟಾಕ್ನ ನೀವು ಸೆಲ್ ಮಾಡಬೇಕಾಗತ್ತೆ. ಇವತ್ತಿನ ದಿನ ಈ ಒಂದು ಸ್ಟಾಕಲ್ಲಿ ನಮಗೊಂದು ಒಳ್ಳೆಯ ವಾಲ್ಯೂಮ್ ಕೂಡ ನಾವು ನೋಡ್ತಾ ಇದ್ದೀವಿ. ಸೊ ಇದೇನಾದರೂ 45 ರೂಪಾಯಿ 35 ಪೈಸೆಗಿಂತ ಮೇಲೆ ಏನಾದರೂ ಬಂತಪ್ಪ ಅಂದರೆ ನೀವು ಈ ಒಂದು ಸ್ಟಾಕನ್ನ ಬೈ ಮಾಡಿ. ಶಾರ್ಟ್ ಟರ್ಮಲ್ಲಿ ನಾವು ಈ ಒಂದು ಸ್ಟಾಕಲ್ಲಿ 49 ರೂಪಾಯಿವರೆಗೂ ಕೂಡ ನಾವು ನೋಡ್ಬೋದು. ಸೊ ನೆಕ್ಸ್ಟು ಈ ಒಂದು ಗೋದ್ರೇಜ್ ಪ್ರಾಪರ್ಟೀಸ್ಗೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಈ ಒಂದು ಸ್ಟಾಕು ಬ್ರೇಕೌಟಾಗಿ ಕೊಟ್ಟಿದೆ ಒಂದು ಒಳ್ಳೆಯ ವಾಲ್ಯೂಮ್ ಜೊತೆ. ಸೊ ನೀವೇನಾದರೂ ಈ ಒಂದು ಸ್ಟಾಕನ್ನು ಶಾರ್ಟ್ ಟರ್ಮ್ಗೆ ಬೈ ಮಾಡೋಗಿತ್ತಂದರೆ ಬೈ ಮಾಡ್ಬೋದು ವಿತ್ ಸ್ಟಾಪ್ ಲಾಸ್ ಬಂದುಬಿಟ್ಟು ನೀವು 1398 ರೂಪಾಯಿಗಿಂತ ಕೆಳಗಡೆ ಬಂದರೆ ನೀವು ಈ ಒಂದು ಸ್ಟಾಕ್ನ ಸೆಲ್ ಮಾಡಬೇಕಾಗತ್ತೆ. ಸೊ ನಿಯರ್ ಟರ್ಮ್ ಟಾರ್ಗೆಟ್ ಬಂದುಬಿಟ್ಟು 1564 ರೂಪಾಯಿ ನಾವು ಈ ಒಂದು ಸ್ಟಾಕಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ನೆಕ್ಸ್ಟು ಈ ಒಂದು ಆರ್ತಿ ಇಂಡಸ್ಟ್ರೀಸ್ಗೆ ಸಂಬಂಧಪಟ್ಟಂತೆ ಇವತ್ತಿನ ಈ ಒಂದು ಆರ್ತಿ ಇಂಡಸ್ಟ್ರೀಸು ಈ ಒಂದು ಪ್ರೈಸ್ ರೇಂಜಲ್ಲಿ 845 ರೂಪಾಯಿದಲ್ಲಿ ಒಂದು ಮಲ್ಟಿಪಲ್ ಟೈಮ್ಸ್ ಇದು ಬಂದು ಹೋಗ್ತಾ ಇದೆ. ಸೊ ಇವತ್ತು ಕೂಡ ನಮಗೆ ಇಲ್ಲಿ ರಿವರ್ಸ್ ಆಗ್ತಾ ಇದೆ. ಸೊ ಒಂದು 845 ರೂಪಾಯಿ ನೀವು ಒಂದು ಮೇಜರ್ ಸಪೋರ್ಟ್ ಅಂತೇಳಿ ನೀವು ಕನ್ಸಿಡರ್ ಮಾಡ್ಬೋದು. ಶಾರ್ಟ್ ಟರ್ಮ್ಗೆ ನೀವು ಈ ಒಂದು ಸ್ಟಾಕನ್ನು ಬೈ ಮಾಡೋ ಆಗಿತ್ತಂದರೆ ಬೈ ಮಾಡ್ಬೋದು. ಟಾರ್ಗೆಟ್ ಬಂದುಬಿಟ್ಟು ಈ ಒಂದು 906 ರೂಪಾಯಿ ಆಮೇಲೆ 933 ರೂಪಾಯಿ ಇದರ ಒಂದು ಟಾರ್ಗೆಟ್ನ ನೀವು ಕನ್ಸಿಡರ್ ಮಾಡ್ಬೋದು. ಸ್ಟಾಪ್ ಲಾಸ್ ಬಂದುಬಿಟ್ಟು 845 ರೂಪಾಯಿಗಿಂತ ಕೆಳಗಡೆ ಬಂದರೆ ನೀವು ಇದನ್ನು ಸೆಲ್ ಮಾಡಬೇಕಾಗತ್ತೆ. ಸೊ ನೆಕ್ಸ್ಟು ಏಂಜಲ್ ಬ್ರೋಕಿಂಗು ಇವತ್ತಿನ ದಿನ ಇದರೊಂದು ಆಲ್ ಟೈಮ್ ಹೈ ಬಂದುಬಿಟ್ಟು 965 ರೂಪಾಯಿನ ಅದು ಬ್ರೇಕ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ ಇವತ್ತಿನ ದಿನ, ಅದು ಆಗಿಲ್ಲ. ಸೊ ಒಂದು ಒಳ್ಳೆಯ ವಾಲ್ಯೂಮ್ ಜೊತೆ ಬ್ರೇಕ್ ಮಾಡೋದಕ್ಕೆ ಟ್ರೈ ಮಾಡಿದೆ. ನೀವೇನಾದರೂ ಈ ಒಂದು ಸ್ಟಾಕ್ನ ಬೈ ಮಾಡೋಂಗಿತ್ತಪ್ಪಂತಂದರೆ 965 ರೂಪಾಯಿ ಮೇಲೆ ಬಂದರೆ ನೀವು ಈ ಒಂದು ಸ್ಟಾಕನ್ನು ಬೈ ಮಾಡ್ಬೋದು. ಟಾರ್ಗೆಟ್ ಬಂದುಬಿಟ್ಟು ಸೊ 1120 ರೂಪಾಯಿ ನೀವು ಕನ್ಸಿಡರ್ ಮಾಡ್ಬೋದು. ಸ್ಟಾಪ್ ಲಾಸ್ ಬಂದುಬಿಟ್ಟು ಮೇಜರ್ ಸ್ಟಾಪ್ ಲಾಸು 811 ರೂಪಾಯಿ ಕೆಳಗಡೆ ಬಂದರೆ ನೀವು ಸೆಲ್ ಮಾಡಬೇಕಾಗತ್ತೆ. ಸೊ ನೆಕ್ಸ್ಟ್ ವೀಕ್ಷಕರೇ, ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ಗೆ ನೀವು ಇನ್ನೂ ಜಾಯ್ನ್ ಆಗಿಲ್ಲ ಅಂತಂದರೆ ಜಾಯ್ನ್ ಆಗಿ. ನಾನು ಇಲ್ಲಿ ಇವತ್ತಿನ ಒಂದು ಕ್ವೆಶನ್ ಕೇಳಿದ್ದೀನಿ. ಸೊ ನೀವೇನಾದರೂ ಈ ಒಂದು ಝೊಮ್ಯಾಟೊ ಆ್ಯಪ್ನ ನೀವು ಬಳಸ್ತಾ ಇದ್ದರೆ ಫುಡ್ ಆರ್ಡರ್ ಮಾಡೋದಕ್ಕೆ ನಿಮ್ಮ ಒಂದು ಅನುಭವನ ನೀವು ಇಲ್ಲಿ ಹಂಚಿಕೊಳ್ಳಿ ಅಂತ ನಾನು ನಿಮಗೆ ಕೇಳ್ಕೊತಾ ಇದ್ದೀನಿ. ಏನಕ್ಕಂದರೆ ಎಂಡ್ ಆಫ್ ದ ಡೇ ಕಂಪ್ನಿ ಯಾವ ಥರ ಗ್ರೋ ಆಗುತ್ತಂದರೆ ಅವರು ಎಂಡ್ ಯೂಸರ್ ಅಂದರೆ ನಾವು ಜನಗಳನ್ನ ಅವ್ರು ಸ್ಯಾಟಿಸ್ಫೈ ಮಾಡಲಿಲ್ಲ ಅಂತಂದರೆ ಕಂಪ್ನಿ ಕೂಡ ಗ್ರೋ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಸೊ ಜನಗಳ ಒಂದು ರಿಯಾಕ್ಷನ್ ಈ ಒಂದು ಕಂಪ್ನಿ ಬಗ್ಗೆ ಏನಿದೆ ಅಂತೇಳಿ ತಿಳ್ಕೊಳ್ಳೋದು ಕೂಡ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವೇನಾದರೂ ಈ ಒಂದು ಕಂಪ್ನಿಯಲ್ಲಿ ಮೀಡಿಯಮ್ ಟು ಲಾಂಗ್ ಟರ್ಮ್ವರೆಗೆ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕಂತ ಮಾಡಿದರೆ ನಿಮಗೆಲ್ಲರೂ ಕೂಡ ಗೊತ್ತಿರ್ಬೋದು ಈ ಒಂದು ಝೊಮ್ಯಾಟೊ IPO ಸದ್ಯದಲ್ಲೇ ಬರ್ತಾ ಇದೆ. ಈ ಒಂದು IPO ವೀಡಿಯೋ ಕೂಡ ನಾನು ಮಾಡ್ತೀನಿ, ಅದಕ್ಕೂ ಮುಂಚೆ ನಿಮ್ಮ ಒಂದು ಅನಿಸಿಕೆಯನ್ನು ಕೂಡ ನಾನು ನಿಮಗೆ ಕೇಳ್ಕೊತಾ ಇದ್ದೀನಿ. ಸೊ ನೀವೇನಾದರೂ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ಗೆ ಇನ್ನೂ ಜಾಯ್ನ್ ಆಗಿಲ್ಲ ಅಂತಂದರೆ ಜಾಯ್ನ್ ಆಗಿ. ಸೊ ಈ ಒಂದು ಕ್ವಿಜ್ಜಲ್ಲೂ ಕೂಡ ನೀವು ಕೂಡ ಪಾರ್ಟಿಸಿಪೇಟ್ ಮಾಡಿ ನಿಮ್ಮ ಒಂದು ಅನಿಸಿಕೆಯನ್ನು ಕೂಡ ನೀವು ಶೇರ್ ಮಾಡಿ. ಸೊ ಇದಾಗಿತ್ತು ವೀಕ್ಷಕರೇ ಇವತ್ತಿನ ಈ ಒಂದು ಮಾರ್ಕೆಟ್ ಮಾಹಿತಿ. ನಿಮಗೆ ನಮ್ಮಿಂದ ಕನ್ನಡದಲ್ಲಿ ಸ್ಟಾಕ್ ಮಾರ್ಕೆಟ್ನ ಕಲಿಯೋ ಯಾವುದೇ ಒಂದು ಆಸಕ್ತಿ ಇದ್ದರೆ ವೀಡಿಯೋ ಕೆಳಗಡೆ ಕಾಣ್ತಕ್ಕಂಥ ಲಿಂಕ್ನ ಉಪಯೋಗಿಸಿ ನೀವು ಅಪ್ಸ್ಟಾಕ್ ಅಥವಾ ಝೀರೋದ ಅಥವಾ ಏಂಜಲ್ ಬ್ರೋಕಿಂಗಲ್ಲಿ ಅಕೌಂಟ್ ಓಪನ್ ಮಾಡುವ ಮೂಲಕ ನಮ್ಮ ಒಂದು ವಾಟ್ಸಪ್ ಗ್ರೂಪ್ಗೆ ನೀವು ಜಾಯ್ನ್ ಆಗ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.